ಒಂದು ಕ್ಷೇತ್ರಕ್ಕೆ ಸೀಮಿತನಾಗ್ತೀನಿ ಮತ್ತು ನಾನು ಗೆಲ್ಲಬೇಕು ಅನ್ನೋ ಹಠ ಬರುತ್ತೆ ಹೊರತು ಎಲ್ರಿಗೂ ಹೋಗಿ ಸಹಾಯ ಮಾಡ್ತೀನಿ ಅನ್ನೋದು ಗ್ಯಾರಂಟಿ ಇಲ್ಲ. ಹೋದರೂ ನಾನು ಕಾಟಕಚಾರಕ್ಕೆ ಹೋಗ್ತೀನಿ ರಾಜ್ಯಾದ್ಯಂತ. ಒಂದು ರೀತಿಯಲ್ಲಿ ನಾನು ಏನೋ ಒಂದು ಫೇಸ್ ವ್ಯಾಲ್ಯೂ ಇದೆ, ಚಂದ್ರು ಬರ್ತಾನೆ ಅಂದರೆ ಒಂದು ಜನ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರಿಗಾದರೂ ಮನವಟಿಕೆ ಮಾಡ್ಕೊಳ್ಳೋದಕ್ಕೆ ಚುನಾವಣೆ ನಿಲ್ಲೋದು ಬೇಡ ರಾಜ್ಯಾದ್ಯಂತ. ಅದಕ್ಕೆ ಪ್ರಚಾರ ಸಮಿತಿ ಅಧ್ಯಕ್ಷರು ನನಗೆ ಬೇರೆ ಏನು, ನಾನು ಎಂ ಪಿಗೆ ನಿಲ್ಲೋಲ್ಲ, ಎಮ್ ಎಲ್ ಎಗೆ ನಿಲ್ಲೋಲ್ಲ, ಬೇಡ ಅಂತ ಪಕ್ಷದಲ್ಲಿ ನಿಮ್ಮದೊಂದು ಸ್ಥಾನಮಾನ ಇರಲಿ ಹೋಗ್ಬಿಟ್ಟಿದೆ. ಹಾಗಾಗಿ ರಾಜ್ಯದಲ್ಲಿ ಯಾರು ಏನಾದರೂ ಹಾಕ್ಕೊಂಡ್ರು ಅವ್ರ ಪರವಾಗಿ, ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ, ನನಗೆ ಪಕ್ಷ ನಿಲ್ಲದೆ ನಾನು ಸತ್ಯ ಇವತ್ತು ನಿಮ್ಮ ಎದುರು ನಿಮ್ಮ ಜಿಲ್ಲೆಯಲ್ಲೂ ಹೇಳ್ತಾ ಇದ್ದೀನಿ. ಪಕ್ಷ ಪರಕೆ ಪಕ್ಷ ಪರಕೆ ಇವತ್ತು ರಾಷ್ಟ್ರೀಯ ಪಕ್ಷ ಆಗಿ ರಾಷ್ಟ್ರೀಯ ಚಿಹ್ನೆಯೂ ಕೂಡ ಆಗ್ತಾ ಇದೆ. ನಾನು ಅದೇ ಹೇಳ್ತಾ ಇದ್ದೆ, ತುಂಬ ಗಲೀಜು ಬುಲ್ಡೋಜರ್ ಇದ್ದ ಜೆ ಸಿ ಬಿ ಇದ್ದಂಗೆ ನೀವು ಮೂರು ಪಾರ್ಟಿ ಜೆ ಸಿ ಬಿ ಅಂತಂದ್ರೆ ನಮ್ಮ ಲೆಕ್ಕದಲ್ಲಿ ಬುಲ್ಡೋಜರ್ ಅಂತೀವಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು, ಏನು ಬೇಕಾದ್ರೂ ಉಡ್ಕೊಂಡು ಹೋಗ್ತದೆ, ಏನು ಬೇಕಾದ್ರೂ ಹೊಡ್ಕೊಂಡು ಹೋಗುತ್ತೆ. ಹಂಗೆ ಈ ಮೂರು ಪಾರ್ಟಿ ಜೆ ಸಿ ಇದ್ರೆ ಜನತಾ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ, ಬಿ ಜೆ ಪಿ, ಈ ಮೂರು ಈ ಜೆ ಸಿ ಬಿ ಅನ್ನು ತೆಗೆದಾಕಿ ನಾವು ಹೊರಗೆ ಯಾಕೆ ತಗೊಂಡಿದ್ದೀವಿ ಅಂದರೆ, ಸಣ್ಣ ಸಣ್ಣ ಕಸ ಇದ್ರು ಕೂಡ, ಸಣ್ಣ ಸಣ್ಣ ಗಲೀಜಾಗಿದ್ರು ಕೂಡ, ಮನೆಯಿಂದ ಇರ್ಬೋದು, ಗುಡಿಯಿಂದ ಇರ್ಬೋದು, ಗುಡಾರದಿಂದ ಇರ್ಬೋದು, ದೇಶದಲ್ಲಿ ಇರ್ಬೋದು, ಹಳ್ಳಿದಲ್ಲಿ ಗುಡಿಸಬೇಕು, ಸ್ವಚ್ಛ ಮಾಡಬೇಕು ಅನ್ನೋದಕ್ಕೋಸ್ಕರ ಆ ಚಿಹ್ನೆ ಇಟ್ಕೊಂಡು ಬಂದು ಇವತ್ತು ಡೆಲ್ಲಿನಲ್ಲಿ ಗೆದ್ದಿದ್ದೀವಿ, ಪಂಜಾಬ್ನಲ್ಲಿ ಗೆದ್ದಿದ್ದೀವಿ, ಗೋವಾದಲ್ಲಿ ತೆರೆ ಮಾಡಿದ್ದೀವಿ, ಇದರಲ್ಲಿ ಖಾತೆ ಓಪನ್ ಮಾಡಿದ್ದೀವಿ. ಕರ್ನಾಟಕ ಮುಂದಿನ ಹೆಜ್ಜೆ ಇದೆ, ಮುಂದಿನ ದಿನಗಳಲ್ಲಿ ಕೇಜ್ರಿವಾಲ್ ಅವರು ಪೂರ್ತಿ ಗಮನ ಕೊಟ್ಟು ಜನವರಿ ಮೇಲೆ ಈ ರಾಜ್ಯಾದ್ಯಂತ ಸುತ್ತಿ ಮೂರು ಪಕ್ಷವನ್ನು ದಯಮಾಡಿ ತಿರಸ್ಕರಿಸಿ ಒಮ್ಮೆ ಬದಲಾವಣೆ ಏನಂತ ಬದಲಾವಣೆ ಪರ್ಯಾಯ ವ್ಯವಸ್ಥೆ. ಅದಕ್ಕೆ ಭಾರತೀಯದ ನಮ್ಮ ಆಮ್ ಆದ್ಮಿ ಪಾರ್ಟಿ, ಆಮ್ ಆದ್ಮಿ ಪಾರ್ಟಿನೇ ಜನಸಾಮಾನ್ಯರ ಪಾರ್ಟಿ, ಸಾಮಾನ್ಯ ಜನರ ಪಾರ್ಟಿ, ಅದಕ್ಕೆ ಕಟ್ತಾ ಇದ್ದೀವಿ. ಅವ್ರು ಕಾಣಿಸ್ ನಿಮ್ಮ ಕಡೆ ಇವತ್ತು ಶೂನ್ಯವಾಗಿ ಕಾಣಿಸ್ತಿದ್ದೀವಿ ನಾವು. ಅಲೆ ಬಂದಾಗ ಇದು ಯಾವುದೂ ಕೌಂಟ್ ಆಗೋದಿಲ್ಲ. ತಿಮ್ಮಾನಿ ಅಂತ ಒಬ್ಬ, ನಾನು 1985 ಒಂದು ಕ್ಷೇತ್ರಕ್ಕೆ ಸೀಮಿತನಾಗ್ತೀನಿ ಮತ್ತು ನಾನು ಗೆಲ್ಲಬೇಕು ಅನ್ನೋ ಹಠ ಬರುತ್ತೆ ಹೊರತು ಎಲ್ರಿಗೂ ಹೋಗಿ ಸಹಾಯ ಮಾಡ್ತೀನಿ ಅನ್ನೋದು ಗ್ಯಾರಂಟಿ ಇಲ್ಲ. ಹೋದರೂ ನಾನು ಕಾಟಕಚಾರಕ್ಕೆ ಹೋಗ್ತೀನಿ ರಾಜ್ಯಾದ್ಯಂತ. ಒಂದು ರೀತಿಯಲ್ಲಿ ನಾನು ಏನೋ ಒಂದು ಫೇಸ್ ವ್ಯಾಲ್ಯೂ ಇದೆ, ಚಂದ್ರು ಬರ್ತಾನೆ ಅಂದರೆ ಒಂದು ಜನ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರಿಗಾದರೂ ಮನವಟಿಕೆ ಮಾಡ್ಕೊಳ್ಳೋದಕ್ಕೆ ಚುನಾವಣೆ ನಿಲ್ಲೋದು ಬೇಡ ರಾಜ್ಯಾದ್ಯಂತ. ಅದಕ್ಕೆ ಪ್ರಚಾರ ಸಮಿತಿ ಅಧ್ಯಕ್ಷರು ನನಗೆ ಬೇರೆ ಏನು, ನಾನು ಎಂ ಪಿಗೆ ನಿಲ್ಲೋಲ್ಲ, ಎಮ್ ಎಲ್ ಎಗೆ ನಿಲ್ಲೋಲ್ಲ, ಬೇಡ ಅಂತ ಪಕ್ಷದಲ್ಲಿ ನಿಮ್ಮದೊಂದು ಸ್ಥಾನಮಾನ ಇರಲಿ ಹೋಗ್ಬಿಟ್ಟಿದೆ. ಹಾಗಾಗಿ ರಾಜ್ಯದಲ್ಲಿ ಯಾರು ಏನಾದರೂ ಹಾಕ್ಕೊಂಡ್ರು ಅವ್ರ ಪರವಾಗಿ, ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ, ನನಗೆ ಪಕ್ಷ ನಿಲ್ಲದೆ ನಾನು ಸತ್ಯ ಇವತ್ತು ನಿಮ್ಮ ಎದುರು ನಿಮ್ಮ ಜಿಲ್ಲೆಯಲ್ಲೂ ಹೇಳ್ತಾ ಇದ್ದೀನಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.